ಯುಗಾಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ ಕರೆಯಬಹುದೇ ಇದನ್ನು ಕೂಡ ದೇವರಲ್ಲಿ ನನಗೆ ಅರ್ಥವಾದ ಹಾಗೆ ನೀನು ಅವನಿಗೆ ಆದಾಯದ ಮೂಲ ಸಹಕರಿಸ್ತಿದ್ರೆ ಮುಳುಗತಾನಮ್ಮ ಮಗ ತಾಯಿ ನನಗೆ ಅಂಬುಜ ಬಹಳ ಕಷ್ಟಪಟ್ಟಿದ್ದಾಳೆ ನಾನು ಸಹಕರಿಸದಿದ್ದರೆ ತಕ್ಷಣ ಮುಳುಗ್ತಾನೆ ಸಹಕರಿಸಿದ್ರೆ ಇನ್ನು 10 ವರ್ಷದಲ್ಲಿ ನನ್ನನ್ನು ಮುಳುಗಿಸಿ ಮುಳುಗ್ತಾನೆ ಮಕ್ಕಳು ಅನಾಥರಾಗ್ತಾರೆ ರಸ್ತೆಗೆ ಬರ್ತಾರೆ ಗಂಡ ಮುಖ್ಯ ಆದರೆ ಗಂಡನ ಮಕ್ಕಳ ಅಂದ್ರೆ ಹೆಣ್ಣಿಗೆ ಮಕ್ಕಳೇ ಮುಖ್ಯ ಅಲ್ವಾ ಮುಂದೆ ಅವನು ತಿದ್ಕೋಬೇಕು ವ್ಯವಹಾರದ ಲೆಕ್ಕ ಕೊಟ್ಟು ನಿರ್ಧಾರಗಳನ್ನು ನನಗೆ ಬಿಡಬೇಕು ಸಲಹೆಗೆ ಅಡ್ವೈಸರ್ಸ್ ಇದ್ದಾರೆ ಸಹಾಯಕ್ಕೆ ಸೆಕ್ರೆಟರಿ ಇದ್ದಾಳೆ ಆದರೆ ಅವರೆಲ್ಲ ಕಮಿಷನ್ ಮೇಲೆ ಕೆಲಸ ಮಾಡೋರು ಅವರಿಗೆ ವಹಿವಾಟು ಮುಖ್ಯ ಇವನ ಏಳಿಗೆಯಲ್ಲ ಅವನು ಸಂಧಾನಕ್ಕೆ ಕೂರೋದಿಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಹಾಗನ್ಬಾರ್ದು ಇಬ್ರು ಮಕ್ಕಳಿದ್ದಾರೆ ಇಷ್ಟು ವರ್ಷ ಅವನ ಜೊತೆ ಬದುಕಿದಿನಿ ಬಾಂಧವ್ಯ ಬೆಸ್ಕೊಂಡಿದೆ ಬಿಡೋದು ಕಷ್ಟ ಅನ್ನೋ ಭ್ರಮೆ ನನಗೂ ಇದೆ ಆದಾಯದ ಮೂಲನೆ ನಾನು ಬಿಟ್ರೆ ಅವನಿಗೆ ಕಷ್ಟ ಮೀರಿ ಆ ದೇಶದಲ್ಲಿ ಭಾರತದ ಮೂಲದ ವೈದ್ಯರ ಬಗ್ಗೆ ಬಹಳ ಗೌರವವಿದೆ ಅವರು ಸಂಸಾರಸ್ಥರಾಗಿದ್ದು ನೇರವಾಗಿ ಗೃಹಸ್ಥಿ ನಡೆಸ್ತಾ ಇದ್ದರೆ ಗೌರವವೂ ಹೆಚ್ಚು ಆದಾಯವೂ ಹೆಚ್ಚು ಅದೇನೋ ಒಂದು ಭಾವ ವೈದ್ಯ ಸಭ್ಯನಾಗಿರಬೇಕು ವಕೀಲ ಅಸಭ್ಯನಾಗಿದ್ದರೆ ಮೊಕದ್ದಮೆಗೆ ಒಳ್ಳೆಯದು ಸರಿ ಅಂತ ಅಲ್ಲ ಆ ಭಾವ ಇದೆ ಅಲ್ವಾ ಸದ್ಯಕ್ಕೆ ಇಲ್ಲಿ ಉಳ್ಕೋತೀನಿ ಅಲ್ಲಿಯ ಕಾನೂನಿನ ಪ್ರಕಾರ ಅವನ ಆಸ್ತಿ ಅವನ ಸಾಲ ಎರಡರಲ್ಲೂ ನನಗೆ ಬಾಧ್ಯತೆ ಇದೆ ನನ್ನ ಅಪ್ಪಣೆ ಇಲ್ಲದೆ ಮತ್ತಷ್ಟು ಸಾಲ ಆಗೋಲ್ಲ ಬದುಕಿಗೆ ಭವಿಷ್ಯಕ್ಕೆ ದುಡಿಯೋಕೆ ಸಹಕರಿಸೋಕೆ ನಾನು ಸಿದ್ಧ ಮುಳುಗೋದೆ ಆದರೆ ಅದು ಅವನ ಹಣೆ ಬರಹ ಪಕ್ಕದಲ್ಲಿ ನಿಲ್ಲೋಕ್ಕಿಂತ ಫೋಟೋದಲ್ಲಿರೋ ಸ್ಥಿತಿನೇ ಸೌಕರ್ಯ ಅನ್ನೋ ಭಾವ ಪರಿಸ್ಥಿತಿ ಅವನು ಸೃಷ್ಟಿಸಬಾರ್ದು ನನಗೆ ಮಕ್ಕಳು ಮುಖ್ಯ ಪತಂಗ ಆಕರ್ಷಣೆಗೆ ಒಳಗಾಗಿ ಸಾಯುತ್ತೆ ಅಂತ ದೀಪ ಆರಿಸೋಕ್ಕಾಗತ್ತಾ ಪತಂಗ ತಿಳ್ಕೋಬೇಕು ಅದು ಬೆಂಕಿ ಬೆಳಕಾಗಿದ್ರೆ ಅವಶ್ಯಕತೆಗಾಗತ್ತೆ ಅವಶ್ಯಕತೆ ಮೀರಿದ್ದು ಸುಡತ್ತೆ
ವೈಯಕ್ತಿಕ ಪ್ರಶ್ನೆ ಕೇಳಬಹುದಾ? ಕೇಳಿ. ಸಂಕೋಚ ಆಗೋದಿದ್ರೆ ಬೇಡ. ಇಲ್ಲ, ತಾಯಂದ್ರಿಗೆ ಏನು ಸಂಕೋಚ? ಅಲ್ಲಿಯ ರೀತಿ ನೀತಿ ಬೇರೆ ಅಂತ ಕೇಳಿದ್ದೀನಿ. ಇವನು ಹಾಗೆ ಗೃಹಸ್ಥಾಶ್ರಮಕ್ಕೆ ಬದ್ಧಾನ ಅಥವಾ ಬೇರೆ ನಂಟಸ್ತಿಕೆಗಳಿವೆಯಾ? ಸಭ್ಯರು ಎಲ್ಲ ಕಡೆಯೂ ಸಭ್ಯರೇ. ಅಸಭ್ಯರಿಗೆ ದೇಶ, ಕಾಲ, ವಾತಾವರಣ ಮುಖ್ಯವಾಗಿಯೇ ಇಲ್ಲ. ಅಂಥದ್ದೇನೋ ಇದೆ ಅಂತ ನನಗನ್ಸಿಲ್ಲ. ಅಂಥದ್ದೇನಾದರೂ ಇದ್ರೂ ನನಗೇನೂ ಅನಿಸೋಲ್ಲ. ಬ್ರೀಚ್ ಆಫ್ ಫೇತ್, ನಂಬಿಕೆ ದ್ರೋಹ, ಅದನ್ನೆಲ್ಲ ಭಾವಿಸ್ಕೊಳ್ಳುವಷ್ಟು ನೆಂಟಸ್ತಿಕೆ ಉಳದೇ ಇಲ್ಲ. ಮೀರಿ ಈ ಆಸ್ತಿ ಸಾಲಗಳ ಹುಚ್ಚಿರೋ ಮನುಷ್ಯರಿಗೆ ಊಟ ನಿದ್ದೇನೇ ಬೇಕಾಗಲ್ಲ, ಬೇರೆ ಸೆಳೆತಗಳು ಇರಲ್ಲ. ವಸ್ತು ವ್ಯಾಮೋಹದವರಿಗೆ ಜೀವಗಳ ಕಾಳಜಿ ಇರೋಲ್ಲ. ಕುದುರಿಸಿದೀನಿ, ಶಾರದಾ ಪ್ರಸಾದ್ಗೆ ತಿಳಿಸಿದ್ದೀನಿ, ಅರುಂಧತಿ ಹತ್ರ ಮಾತಾಡಿದ್ದೀನಿ. ಸಮಸ್ಯೆಗಳೇನಿಲ್ಲ. ಸರಿ, ಬರ್ತಿರೋ ಹಣ ಭ್ರಷ್ಟಾಚಾರದ್ದು, ಆದಷ್ಟು ಸ್ವಚ್ಛ ಮಾಡಿ ಒಳಗೆ ತರೋಕೆ ಪ್ರಯತ್ನ ಮಾಡ್ತೀನಿ. ಸಣ್ಣ ಊರು, ಇಲ್ಲಿ ಲೆಕ್ಕಕ್ಕೆ ನಾವು ಮಾಡ್ತಿರೋದು ದೊಡ್ಡ ಇನ್ವೆಸ್ಟ್ಮೆಂಟು. ಜನರ ಕಣ್ಣಿಗೆ ಬೀಳುತ್ತೆ, ಆಗದವರು ಇದ್ದಾರೆ, ಸರ್ಕಾರದ ವಿವಿಧ ಇಲಾಖೆಗಳಿಗೆ ವಿಷಯ ಹೋಗುತ್ತೆ. ಸರಿನೇ. ಸುರೇಶನ ವೈವಾಹಿಕ ಜೀವನ ಮುಗಿದ ಹಾಗೆ ಶಾರದಾ ಪ್ರಸಾದ್ ತಕ್ಷಣಕ್ಕೆ ಸುಮ್ಮನಿರಬಹುದು, ಆದರೆ ಉರಿ ಇರುತ್ತೆ. ಸುರೇಶ ಬದುಕಿದ್ರೆ ಅವರಿಗೆ ಸಹ್ಯ ಅನ್ಸಲ್ಲ. ರಮಾನಂದ ಕಳ್ಳ, ಅವನಿಗೆ ಪೂರ್ತ ಜಿಲ್ಲೆಯಲ್ಲಿ ಯಾರೂ ಬೆಳಿಬಾರ್ದು, ಅವನಿಗೂ ಅಸಹನೆ ಇರುತ್ತೆ. ಅರುಂಧತಿಗೆ ಆಕೆಯ ಹೆಸರಿನ ಭಯ ಇರುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ ಜನ ಅವರನ್ನ ಅಲ್ಲಿ ವಿಚಾರಿಸಿದ್ರೆ ಕಿರಿಕಿರಿ ಅನ್ಸುತ್ತೆ. ಮುಖ್ಯ, ನಮ್ಮ ಬೆಳವಣಿಗೆನ ಯಾರೂ ಸಹಿಸಲ್ವೆ. ಏನ್ ಮಾಡು ಅಂತೀಯ? ಒಂದು ಟ್ರಸ್ಟ್ ಅಂತ ಆಗಬೇಕು, ಅದು ಹೇಳಿದ್ದೀನಿ. ಅದಕ್ಕೆ ಟ್ರಸ್ಟೀಸ್ ಅಂತ ಇರ್ತಾರೆ. ಈ ಸೇವಾ ಸಂಸ್ಥೆಯ ಎಲ್ಲ ವ್ಯವಹಾರಗಳ ಉತ್ತರದಾಯಿತ್ವ ಅವರದ್ದು. ಸರಿ. ಈಗ ಆಸ್ತಿ ಸುರೇಶನ ಹೆಸರಲ್ಲಿದೆ, ಅವನನ್ನ ಸೆಟ್ಲರ್ ಅಂತಾರೆ. ಅಂದ್ರೆ ಅವನು ಒಂದು ಟ್ರಸ್ಟ್ ಅಂತ ಮಾಡಿ ಅವನ ಆಸ್ತಿನ ಅದಕ್ಕೆ ಕೊಡಬೇಕು. ಟ್ರಸ್ಟೀಸ್ನ ಅವನು ನೇಮಿಸ್ತಾನೆ. ಹಣ ತೊಡಗಿಸ್ತಿದ್ದೀವಿ, ನಾವುಗಳೇ ಯಾರಾದರೂ ಆಗಬೇಕು. ಆಯ್ತು. ನಿನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಕೂರಿಸಬಹುದು. ನಾಳೆ ಏನೇ ವಿಚಾರಣೆ ಆದರೂ ನೀನು ಎದುರಿಸ್ಬೇಕಾಗತ್ತೆ. ಇಲಾಖೆಗಳಿಗೆ ಹೋಗಬೇಕು, ಪ್ರಶ್ನೆಗೆ ಉತ್ತರ ಕೊಡಬೇಕು, ಕೋರ್ಟು ಕಚೇರಿ ಅಲಿಬೇಕಾಗತ್ತೆ. ಅದಕ್ಕಷ್ಟ. ಅದಕ್ಕೆ ನಾನಾಗಬಹುದು, ಆದರೆ ಅಲ್ಲೊಂದು ಸಮಸ್ಯೆ ಇದೆಯೇ. ಕಾನೂನಿನ ತೊಡಕು ಮತ್ತು ಬೇರೆ ಬೇರೆ ವಿಚಾರಣೆಗಳಲ್ಲಿ ನಾನು ಬ್ಯುಸಿ ಆದರೆ ಇಲ್ಲಿ ಕೆಲಸ ಯಾರು ನೋಡ್ತಾರೆ? ಎಲ್ಲ ಕೆಲಸ ಮುಗಿದು ಒಂದು ಸ್ಪಷ್ಟ ರೂಪ ಬರೋಕೆ ಒಂದು ವರ್ಷನಾದರೂ ತಗೊಳತ್ತೆ. ಈಗ ಏನ್ ಮಾಡೋದು? ಭಾವನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿ ಕೂರಿಸಿದ್ರೆ ಹೇಗೆ? ಅವರಿಗೆ ಏನ್ ಗೊತ್ತಾಗುತ್ತೋ? ಬೇಡ, ಏನು ಗೊತ್ತಾಗೋದು ಬೇಡ. ಹತ್ತಾರು ಕಡೆ ಸುತ್ತಬೇಕು ಅಂತಂದ್ರೆ ಅವ್ರಿಗಾಗತ್ತಾ? ಆರೋಗ್ಯ ಮೊದಲಷ್ಟಿಲ್ವೋ? ಎಲ್ಲ ಕಡೆ ಅದೇ ಕಾರಣ ಕೊಡ್ಬೋದೇ. ಈಗ ನಾವು ಮಾಡ್ತಿರೋದು ಒಂದು ಪ್ಲಾನಿಂಗು,
ಕದ್ದ ಹಣವನ್ನ ನೇರ ಮಾಡ್ತಿದೀವಿ ಹೆಚ್ಚು ಕಮ್ಮಿ ಆದ್ರೆ ಸಿಕ್ಕಾಕೊಳ್ಳಕ್ಕೆ ಒಬ್ಬರು ಬೇಕು ಅದಕ್ಕೆ ಭಾವ ಇರಲಿ ಕ್ರೌರ್ಯ ಅಂತ ಅನ್ನಿಸಬಹುದು ಆದ್ರೆ ವ್ಯಾಪಾರಿಕವಾಗಿ ಯೋಚನೆ ಮಾಡು ಏನು ಸಮಸ್ಯೆ ಆಗದೆ ಎಲ್ಲಾ ಇನ್ವೆಸ್ಟ್ಮೆಂಟ್ ಮುಗಿದು ಕಾನೂನುಬದ್ಧ ಅಂತ ಆಗ ಹೋದ್ರೆ ಗೆದ್ದುವೆ ಎಡವಟ್ಟಾದ್ರೆ ಭಾವ ನೇತಾಕೋತಾರೆ ಹೌದು ಆದ್ರೆ ಈ ದೇಶದ ವ್ಯವಸ್ಥೆಯಲ್ಲಿ ತನಿಖೆ ಆಗುತ್ತೆ ವಿಚಾರಣೆ ಆಗುತ್ತೆ ಆದ್ರೆ ಶಿಕ್ಷೆ ತುಂಬಾ ನಿಧಾನನೇ ವಯಸ್ಸಾಗಿದೆ ಅಷ್ಟನ್ನ ಭಾವ ತಡಕೊಳ್ಳದೆ ಹೋಗಬಹುದು ತಪ್ಪಾಗಲ್ವಾ ಅರ್ಧರಾತ್ರಿಲಿ ಅಪ್ಪ ಕೆಮ್ಮು ಅಂದ್ರೆ ಬೆಳಗ್ಗೆ ನೋಡೋಣ ಅನ್ಸುತ್ತೆ ಅದೇ ಮಗ ಕೆಮ್ಮಿದ್ರೆ ತಕ್ಷಣಕ್ಕೆ ವೈದ್ಯರನ್ನ ಹುಡುಕ್ತೀವಿ ಅಮಾನುಷ ಅಂತಲ್ಲ ಹಡಗು ಮುಳುಗ್ತಾ ಇದೆ ಅನ್ಕೋ ತೂಕ ಕಮ್ಮಿ ಆಗಬೇಕು ಬೇಡದನ್ನ ಸಮುದ್ರಕ್ಕೆ ಎಸಿತೀವಿ ಭಾವನ ಬದುಕು ಮುಗಿದಾಗಿದೆ ಮೊದಲಿಗೆ ವೃದ್ಧರು ಅಶಕ್ತರು ರೋಗಿಗಳು ಭವಿಷ್ಯ ಉಳಿಸಬೇಕು ಅದಲ್ವಾ ಹಿಂದೆ ಸಿಡುಬು ರೋಗ ಬರ್ತಿತ್ತು ಊರಿಗೆ ಊರೇ ಖಾಲಿ ಮಾಡಿ ಬೇರೆ ಕಡೆ ವಾಸ್ತವ್ಯ ಹೂಡೋರು ವಯಸ್ಸಾದವರನ್ನ ಕಾಯಿಲೆಯವರನ್ನ ಅಲ್ಲೇ ಬಿಟ್ಟು ಹೋಗೋರು ಇದು ಹೀಗೇನೆ ಅವರಿಗೆ ಒಂದು ಮಾತು ಹೇಳ ಹೇಳು ಅಪಾಯ ಇದೆ ಪರವಾಗಿಲ್ವಾ ಅಂತ ಕೇಳ ಕೇಳು ಆದ್ರೆ ಒಪ್ಸು ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಆದಾಯ ನಿರಂತರವಾಗಿ ಬರುವಂತ ವ್ಯವಸ್ಥೆ ಮಾಡ್ತೀವಿ ನಂತರ ಕಾಲ್ ಚಾಚಿಕೊಂಡು ಹಾಯಾಗಿರಬಹುದು ಒಂದು 5-6 ವರ್ಷ ಅಷ್ಟೇ ಆಮೇಲೆ ಸಮಸ್ಯೆ ಇರಲ್ವೇ ಆಪದ್ ಬಾಂಧವ ನೀನು ಅನಾಥ ರಕ್ಷಕ ಸಮಸ್ಯೆ ಇದೆ ಪರಿಹಾರ ನಿನ್ನಲ್ಲಿದೆ ಯು ಕ್ಯಾನ್ ಓನ್ಲಿ ಸೇವ್ ಮಿ ನನಗೆ ನನ್ನ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ ನಾನೇ ಒಬ್ಬ ಅನಾಥ ನನ್ನನ್ನ ಹತ್ತಿಸ್ತಿದಿರಿ ಅನಾಥ ರಕ್ಷಕ ಅಂತ ಇಟ್ ಇಸ್ ಓಕೆ ಐ ಆಮ್ ಹ್ಯಾಪಿ ನನಗೆ ಸಂತೋಷವಾಗಿದೆ ಮೈ ಈಗೋ ಇಸ್ ಪ್ಯಾಂಪರ್ಡ್ ಹೇಳಿ ಮಾನಸ ಒಂಟಿ ಆದ್ಲು ಅವಳು ಯಾವತ್ತೂ ಒಂಟಿ ಇರಲಿಲ್ಲ ಹಾಗಲ್ಲ ಕಾಲೇಜಲ್ಲಿ ಯಾವುದೋ ಪ್ರೊಫೆಸರ್ ಜೊತೆ ಹೋದ್ಲು ಮತ್ತೆ ಬರ್ದಿದ್ರೆ ಸಮಸ್ಯೆ ಇರಲಿಲ್ಲ ವಾಪಸ್ ಬಂದ್ಲು ನನಗೆ ತೋಚಿದ ರೀತಿಯಲ್ಲಿ ನನ್ನ ಸೌಕರ್ಯದ ಅಧಿಕಾರದ ಮಿತಿಯಲ್ಲಿ ಮದುವೆ ಮಾಡಿದೆ ಬಡದಾಡ್ಕೊಂಡು ಇರಬಹುದಾಗಿತ್ತು ಆದರೆ ಈಗ ಬಿಟ್ಟ ಒಂಟಿ ಬದುಕೋದಿತ್ತು ನಿನ್ನ ನೆಂಟಸ್ತಿಗೆ ಹೆಣ್ಕೊಂಡಿದ್ದಾಳೆ ಸೊ ಮದುವೆ ಆಗೋದಿದ್ರೆ ಆಗು ನನ್ನ ಅಭ್ಯಂತರ ಏನಿಲ್ಲ ಆರ್ ಯು ಸೀರಿಯಸ್ ಖಂಡಿತ ಯು ಸೌಂಡ್ ಫನಿ ಮಗಳ ಮೇಲೆ ನಿಮಗೆ ಅಗಾಧವಾದ ಪ್ರೀತಿ ಅದು ನಿಮ್ಮನ್ನ ಕುರುಡಾಗಿಸಿದೆ ವಾಟ್ ಇಸ್ ಶಿ ಏನವಳು ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಅವಳು ಒಂದು ಹೆಣ್ಣು ವಾಟ್ ಆರ್ ಯು ವಿದ್ಯೆ ಪೂರ್ತ ಮುಗಿಸ್ಲಿಲ್ಲ ಅದ್ಯಾರೋ ರಾಜಕೀಯದವರ ಸಹಾಯದಿಂದ ಒಂದು ಹುದ್ದೆ ಗಿಟ್ಟಿಸಿದ್ರಿ ಅಲ್ಲೂ ಮಾನವಾಗಿರಲಿಲ್ಲ 20 ವರ್ಷ ವ್ಯವಸ್ಥೆನ ಹೊಲ್ಸು ಮಾಡಿದ್ದೀರಿ ಇದು ಸ್ವಚ್ಛ ಆಗಲ್ಲ ಸ್ವಚ್ಛ ಆಗೋಕೆ ಇನ್ನೂ 30 ವರ್ಷ ಕಾಯಬೇಕು ಈ ಹಾದರದ ಕೂಸುಗಳೆಲ್ಲ ಸಾಯಬೇಕಲ್ಲ ಅದು ಹಾಳಾಗ್ಲಿ ಅಟ್ ಲೀಸ್ಟ್ ನಿಮ್ಮ ವೈಯಕ್ತಿಕ ಬದುಕು ಸ್ವಚ್ಛವಾಗಿದೆಯಾ ಅದೂ ಇಲ್ಲ ಹೆಂಡತಿನ ನರಳಿಸಿದ್ರಿ ಮಗಳನ್ನ ಕಾಯಲಿಲ್ಲ 16 ಹೆಣ್ಣುಗಳನ್ನ ರಸ್ತೆಗೆ ತಂದಿದ್ದೀರಿ ನಿಮ್ಮ ಅಭ್ಯಂತರ ಏನಿರುತ್ತೆ ನನ್ನ ಒಪ್ಪಿಗೆ ಇದೆಯಾ
ಹೇಳಬೇಕು. ಹೆಣ್ಣು ಹೆತ್ತವರು ನೀವು ಅಲ್ಲದೆ ಶಿ ಹ್ಯಾಸ್ ಅ ವೆರಿ ಬ್ಯಾಡ್ ರೆಪ್ಯುಟೇಷನ್. ಹಕ್ಕಲಿ ಕೇಳಿದ್ರೆ ಹೇಗೆ? ಯು ಹ್ಯಾವ್ ಟು ಬೇಗ್. ಆಯಿತು, ಬೇಡ್ತಾ ಇದ್ದೀನಿ. ನಾನು ಮನುಷ್ಯ ಹೊಲಸಿರ್ಬೋದು, ಆದರೆ ಹೃದಯ ಅದೇ, ಭಾವಗಳು ಅದೇ. ಮಗಳ ಭವಿಷ್ಯದ ಚಿಂತೆಯಲ್ಲಿ ನಿದ್ದೆ ಹೋಗಿದೆ, ಮನಸ್ಸು ತುಡಿಯತ್ತೆ, ಮಗಳ ಬದುಕನ್ನು ಕಂಡು ಹೃದಯ ಛಡಪಡಿಸುತ್ತೆ. ಬದುಕು ಕೊಡ್ತೀಯ? ಆಗತ್ತಾ? ಬದಲಿಗೆ ಏನ್ ಕೊಡ್ತೀರಿ? ನನ್ನ ಆಸ್ತಿ ಎಲ್ಲ ನಿನ್ನದೇ. ಯಾವ್ದು ದುಡ್ದದ್ದಲ್ಲ, ಹೊಲ್ಸು ಹಣದ ಆಸ್ತಿ. ಹಾದರದ ಸೌದಗಳು, ಹಾದರ ಗಿತ್ತಿ ಬದುಕಿರುವವರೆಗೂ ಅದರ ಅಸ್ತಿತ್ವ. ಅವಳ ನಂತರ ಅದು ನೆಲ ಕಚ್ಚತ್ತೆ. ಅಧಿಕಾರದಲ್ಲಿದ್ದೀರಿ, ಹಿಡಿದಿಟ್ಕೊಂಡಿದ್ದೀರಿ. ಅಧಿಕಾರ ಹೋದ ದಿನ ಎಲ್ಲ ಇಲಾಖೆಗಳು ಮೈಮೇಲ್ ಬೀಳತ್ವೆ, ಹರಿದು ಹಂಚೋಗತ್ತೆ, ಏನು ಉಳಿಯಲ್ಲ. ಮಗಳನ್ನೇ ಕೊಡ್ತಾ ಇದ್ದೀನಿ. ದಿಸ್ ಇಸ್ ಅನ್ ಅದರ್ ಜೋಕ್. ವಾಟ್ ಕೈಂಡ್ ಆಫ್ ಮೆಟೀರಿಯಲ್ ಇಸ್ ಶೀ? ಮದುವೆ ಆಗ್ತೀನಿ, ಸಂಸಾರ ನಡೆಸ್ತಾಳ, ಮನೆ ನೋಡ್ಕೋತಾಳ, ಚಟಗಳಿಂದ ದೂರ ಇರ್ತಾಳ. ಕೆಟ್ಟ ಬಾಲ್ಯ ಅವಳದ್ದು, ಮಾನಸಿಕವಾಗಿ ಘಾಸಿಯಾಗಿರತ್ತೆ. ಅದು ಅವಳ ಕ್ರಿಯೆ ಪ್ರತಿಕ್ರಿಯೆಗಳಲ್ಲಿ ವ್ಯಕ್ತವಾಗತ್ತೆ. ಅದನ್ನ ನಾನು ಅನುಭವಿಸ್ಬೇಕು. ಯಾಕೆ? ನಂತರ ಏಕಾಂತದ ಯೌವನ. ಶಿ ಹ್ಯಾಸ್ ಬೀನ್ ಎಕ್ಸ್ಪ್ಲಾಯ್ಟೆಡ್ ಬೈ ಹರ್ ಪ್ರೊಫೆಸರ್. ಅಲ್ಲಿ ನರಕ ಅನುಭವಿಸಿದಾಳೆ. ಶಿ ಹ್ಯಾಸ್ ಬೀನ್ ಅಬ್ಯೂಸ್ಡ್. ಅದರ ಪರಿಣಾಮ ಅವಳ ಮನಸ್ಸಿನ ಮೇಲಾಗಿದೆ. ಆ ಮನಸ್ಥಿತಿಯ ಪ್ರತಿಕ್ರಿಯೆಗಳನ್ನು ನಾನು ಅನುಭವಿಸ್ಬೇಕು. ಯಾಕೆ? ಅದನ್ನು ಮೀರಿ ನಾನು ಹೇಳಿದ್ದೀನಿ ನಿಮಗೆ, ಐ ಆಮ್ ಬಾರ್ನ್ ಟು ಎನ್ ಅನ್ವೆಡ್ ಮದರ್. ಪ್ರಪಂಚ ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಂಡಿದೆ, ಕೀಳರ್ಮೆ ಇದೆ. ಸ್ವಾಭಾವಿಕ ಬಾಲ್ಯವೂ ಇಲ್ಲ, ಯೌವನವೂ ಇಲ್ಲ. ಮನೆಯಲ್ಲಿ ಅಮ್ಮ, ಅವಳ ಮನಸ್ಥಿತಿ ನೀವು ಊಹಿಸಬಹುದು. ಹೀಗಿದ್ದಾಗ ಇವನ್ ಐ ಆಮ್ ಆಲ್ಸೋ ನಾಟ್ ದ ಕೈಂಡ್ ಫಾರ್ ಅ ಮ್ಯಾರೇಜ್. ಮದುವೆ ಯೋಗ್ಯತೆಯ ಸರಕು ನಾನು ಅಲ್ಲ. ಸೋ ಸುಖಕ್ಕೆ ಇದ್ಯಾವುದು ಬೇಕಿಲ್ಲ. ವಿ ವಿಲ್ ಕ್ಯಾರಿ ಆನ್. ಮಗು ಆದ್ರೆ ಅದು ಅವಳ ಸಮಸ್ಯೆ. ನಾನು ಯಾಕೆ ಸಾಕಬೇಕು? ಸಭ್ಯ ಬದುಕು ಬದುಕಿ ಸೌಧಗಳನ್ನು ಕಟ್ಟಬೇಕು. ನೆಮ್ಮದಿಯ ಬದುಕಿರತ್ತೆ. ಅಶಿಸ್ತು ಹಾದರದ ಬದುಕು ನಡೆಸಿ ಸೌಕರ್ಯದ ಗೋರಿಗಳನ್ನು ಕಟ್ಟಿದ್ದೀರಿ. ಹೆಣವಾಗೇ ಬದುಕಬೇಕು, ಅದು ಅನಿವಾರ್ಯ. ಪ್ರಪಂಚದ ದೃಷ್ಟಿಯಲ್ಲಿ ನೀವು ಸತ್ತಾಗಿದೆ, ಕರ್ಮವಾಗಿಲ್ಲ ಅಷ್ಟೆ. ಮಾನಸ ಒಂದು ಹೆಣ, ನಾನೊಂದು ಹೆಣ, ಇಬ್ಬರಿಗೂ ಸ್ವಾಭಾವಿಕ ಮನಸ್ಥಿತಿ ಇಲ್ಲ. ಹೆಣಗಳು ಬದುಕಲ್ಲ, ಜವಾಬ್ದಾರಿ ನಿಮ್ಮದು, ನಿಮ್ಮ ತರಹದವರದ್ದು. ಯಾಕೆ ಸಾಕ್ಬೇಕು ಅಂದ್ರಿ? ನಿಮ್ಮ ಅನೈತಿಕ ತಳಿಗಳನ್ನು ಯಾರ್ಯಾರೋ ಸಾಕ್ತಿದ್ದಾರೆ, ನೀವು ಒಂದು ಸಾಕಿ